ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಾಗೂ ಬಸ್ ಸಮಸ್ಯೆ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೋವಿಡ್ ಎರಡನೇ ಲಾಕ್ಡೌನ್ ನಂತರ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ತೆರೆದು ಶೈಕ್ಷಣಿಕ ಚಟುವಟಿಕೆಗಳು ಭರದಿಂದ ಸಾಗಿದ್ದು ಕೆಲವು ಕೋರ್ಸ್ ವಿದ್ಯಾರ್ಥಿಗಳು ಪರೀಕ್ಷೆಗೂ ಸಹ ತಯಾರಾಗುತ್ತಿದ್ದಾರೆ. ಆದರೆ ಕಾಲೇಜುಗಳು ತೆರೆದು ತಿಂಗಳುಗಳೇ ಕಳೆದಿದ್ದರೂ ಸಹ ವಿದ್ಯಾರ್ಥಿಗಳಿಗೆ ಎಸ್ಎಸ್ಪಿ ಸ್ಕಾಲರ್ಶಿಪ್ ಅಡಿಯಲ್ಲಿ ಕೊಡುವ ಸ್ಕಾಲರ್ಶಿಪ್ ನೀಡಿಲ್ಲ. ಅಲ್ಲದೆ ಹಲವು ಮಾರ್ಗಗಳಿಗೆ ಮತ್ತು ನಗರದಿಂದ ಹೊರಗೆ ಇರುವ ವಸತಿ ನಿಲಯಗಳಿಗೆ ಸೂಕ್ತ ಬಸ್ ಸೌಲಭ್ಯ ಒದಗಿಸದೇ ಇರುವುದರ ಕುರಿತು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಪ್ರತಿಕ್ರಿಯಿಸಿದ ಪರಿಣಾಮ ವಿದ್ಯಾರ್ಥಿಗಳು ಡಿಸಿ ಕಚೇರಿಯ ಮುಂಭಾಗ ಕೆಲ ಹೊತ್ತು ರಸ್ತೆ ತಡೆ ನಡೆಸಿದರು. ಈ ವೇಳೆ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ಸಹ ನಡೆಯಿತು. ಬಳಿಕ ಉಪಜಿಲ್ಲಾಧಿಕಾರಿ ಡಾಕ್ಟರ್ ನಾಗೇಂದ್ರ ಎಫ್ ಹೊನ್ನಳ್ಳಿ ವಿದ್ಯಾರ್ಥಿಗಳ ಮನವಿ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ವಿಜಯ್ ಕುಮಾರ್, ಧನುಷ್ ಗೌಡ, ಸ್ವಾತಿ, ಪ್ರವೀಣ್, ಸಿಂಧು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಹಾಸ್ಟೆಲ್ಗಳೇ ಬಸ್ಸಿನ ವ್ಯವಸ್ಥೆ ಮಾಡಿ, ಇಲ್ಲ ಎಲ್ಲ ಹಾಸ್ಟೆಲ್ನ ಸಿಕ್ಕಿದ್ ಮಾಡಿ. ಆ ಕಾರಣಕ್ಕೋಸ್ಕರ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ ಈ ಸಿಚುವೇಶನ್ಗಳ ಮೇಲೆ. ಮತ್ತೆ ಇದೇ ಮನೆಯಲ್ಲೇ ನಾವಲ್ಲೇ ಬೊಮ್ಮಕಟ್ಟೆ ಎಲ್ಲ ಹಾಸ್ಟೆಲ್ ಹೊರಗಡೆ ಮಾಡಿದರೆ ಒಂದಕ್ಕೊಂದು ಸ್ಟ್ರೀಟ್ ಆಯ್ತಿಲ್ಲ ಸರ್. ಅಲ್ಲಿ ಅಪಾಯಿಂಟ್ಮೆಂಟ್ ಮನೆಯಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಸ್ಟ್ರೀಟ್ ಆಯ್ತಿದೆ, ಅಲ್ಲೇ ಮುಂದೆ ಹಾಸ್ಟೆಲ್ ಸ್ಟ್ರೀಟ್ ಆಯ್ತಿಲ್ಲ. ನಾವಲ್ಲೇ ಕಮಾಂಡ್ ದಾಟಿದ್ರೆ ನಾವಲ್ಲೇ ಏರಿಯಾ ದಾಟಿದ ತಕ್ಷಣ ಸ್ಟ್ರೀಟ್ ಆಡಿಸಿಲ್ಲ ಸರ್. ಆ ಕಾರಣಕ್ಕೋಸ್ಕರ ಈ ಡಿಮ್ಯಾಂಡ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ನಮಗೆ ಫುಲ್ಫಿಲ್ ಆಗ ಮೂರು ದಿನದಲ್ಲಿ ಬಸ್ನ ಬಿಡದೆ ಹೋದರೆ ಬೆಳಿಗ್ಗೆ 7:00 ಬಂದು 9 ಗಂಟೆ ಬಸ್ ಬೇಕಿದೆ ಹುಡುಗರಿಗೆ. ಮತ್ತೆ We want justice.
ಆ ಕಾರಣಕ್ಕೋಸ್ಕರ ಸಬ್ಸಿಡಿ ಅನ್ಕೊಂಡು ಉದ್ದೇಶ ಅಂದ್ರೆ ಮಾಡಿ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ಸ್ಕಾಲರ್ಶಿಪ್ ಸಿಗಬೇಕು. ಅದಕ್ಕಿಂತ ದೊಡ್ಡ ಸಮಸ್ಯೆ ಸಿಮ್ಮದಲ್ಲಿ ಏನು ವಿದ್ಯಾರ್ಥಿ ಆಡ್ತಾ ಇದೆ, ಗೌರ್ಮೆಂಟ್ ಎಲ್ಲಾ ಹಾಸ್ಟೆಲ್ಗಳು ಊರು ಒಳಗಡೆ ಇದೆ, ನವಲೆ ಮಲಗಿದಲ್ಲಿ ಬೊಮ್ಮಕ್ಕಳಿಗೆ ಮತ್ತೆ ಗಾಡಿಗೆ ಹೋಗ್ತಾರೆ. ಒಂದೇ ಒಂದು ಹಾಸ್ಟೆಲ್ ಸಹಿತ ಸರಿಯಾದ ಬಸ್ ಸಮಸ್ಯೆ, ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಮ್ಮ ರಿಕ್ವೆಸ್ಟ್ ಅಂದ್ರೆ ಒಂದು ಆ ಹಾಸ್ಟೆಲ್ಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ, ಇಲ್ಲ ಎಲ್ಲಾ ಹಾಸ್ಟೆಲ್ನ ಸಿಕ್ಕಿ ಮಾಡಿ. ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಅನ್ಕೊಂಡು ಮತ್ತೆ ಇದೇ ಮನೆಯಲ್ಲಿ ನವಲೆ ಬೊಮ್ಮಕಟ್ಟೆ ಎಲ್ಲ ಆಸ್ಟೆ ಹೊರಗಡೆ ಮಾಡಿದ್ರೆ ಒಂದಕ್ಕೊಂದು ಸ್ಟ್ರೀಟ್ ಆಗಿಲ್ಲ ಸರ್. ಅಲ್ಲಿ ಅಪಾರ್ಟ್ಮೆಂಟ್ ಮನೆಯಲ್ಲಿ ಅಪಾರ್ಟ್ಮೆಂಟ್ ಸ್ಟ್ರೀಟ್ ಆಗಿದೆ, ಅಲ್ಲೇ ಮುಂದೆ ಹಾಸ್ಟೆಲ್ ಸ್ಟ್ರೀಟ್ ಸಿಗಬೇಕಿಲ್ಲ. ನವಲೆ ಕಮಾಂಡ್ ದಾಟಿದ್ರೆ ನವಲೆ ಏರಿಯಾ ದಾಟಿದ ತಕ್ಷಣ ಸ್ಟ್ರೀಟ್ ಸಿಗಲ್ಲ ಸರ್. ಆ ಕಾರಣಕ್ಕೋಸ್ಕರ ಈ ಡಿಮ್ಯಾಂಡ್ ಇಟ್ಕೊಂಡು ಸಸ್ಪೆಂಡ್ ಮಾಡ್ತಾ ಇದೀವಿ. ಈ ಪ್ರತಿಭಟನೆ ನಮಗೆ ಫುಲ್ಫಿಲ್ ಆಗಿ ಮೂರು ದಿನದಲ್ಲಿ ಬಸ್ನ ಬಿಡದೆ ಹೋದ್ರೆ ಬೆಳಿಗ್ಗೆ 7:30 ಒಂದು 9:00 ಬಸ್ ಬೇಕಿದೆ ಹುಡುಗರಿಗೆ ಮಧ್ಯಾಹ್ನ ಒಂದು 2 ಸರ್ ಸಿಟಿಯಿಂದ ಬಸ್ ಸ್ಟ್ಯಾಂಡ್ ಇಂದ ಸರ್ ಬರ್ದಿದ್ದೀನಿ ವಿಷಯ ಮಾಡಿ ಬೆಳಿಗ್ಗೆ 7:30 9:00 ಬಸ್ ಸ್ಟ್ಯಾಂಡ್ ಇಂದ ನವಲೆ ಬೊಮ್ಮನಕಟ್ಟೆ ಮನೆಯಲ್ಲಿ ಗಾಡಿ ಕೊಪ್ಪಕ್ಕೆ ಬಸ್ ಬೇಕಿದೆ ಸರ್. ಒಂದು ಜೊತೆಗೆ ಪ್ರೈವೇಟ್ ಬಸ್ ಮಾಫಿಯಾ ಕಾರಣಕ್ಕೋಸ್ಕರ ಎಷ್ಟೋ ಇರೋ ಕಡೆ ಬಸ್ಗಳನ್ನ ರೂಟ್ ತಂದಿದ್ದಾರೆ ಸರ್, ಇನ್ನೂ ಬಸ್ಗಳನ್ನ ಕೊಡ್ತಾ ಇಲ್ಲ. ಕೇಳಿದ್ರೆ ಬೇರೆ ಬೇರೆ ಇಶ್ಯೂ ಇದೆ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಹಳ್ಳಿಗಳಿಗೆ ಸರ್ ಬಸ್ ಸಮಸ್ಯೆ ಜಾಸ್ತಿ ಅಂದರೆ 10 ಪೇಸೆ ಎಲ್ಲ ಸಲ್ಲಲ್ಲ ಸರ್, ಅಷ್ಟು ಸಮಸ್ಯೆ ಇದೆ ಸುಮಾರು ಇದೆ ಅಂತ ಹೇಳಿದ್ರೆ. ಅಲ್ಲಿ ಡಿಪೋ ಮ್ಯಾನೇಜರ್ ಹತ್ರ ಹೋದ್ರೆ ಅಲ್ಲಿ ಒಳಗಡೆ ಬಿಡ ಸರ್ ಹುಡುಗರಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ. ಆ ಕಾರಣಕ್ಕೋಸ್ಕರ ನಮ್ಮ ಡಿಮ್ಯಾಂಡ್ ಏನಂದ್ರೆ 3 ದಿನದಲ್ಲಿ ಈ ಹಾಸ್ಟೆಲ್ನ ಬಸ್ ಸಮಸ್ಯೆ ಮತ್ತೆ ಬಗೆಹರಿಸ್ಬೇಕು ಸರ್. ಒಂದು ವಾರ ಅಪ್ಲಿಕೇಶನ್ ಹಾಕಿ ಸರ್ಕಾರದ ಅಧಿಕಾರಿಗಳು ಇನ್ನೂವರೆಗೂ ಅದೇ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ. ವಿದ್ಯಾರ್ಥಿಗಳ ಜೊತೆ ಅಡ್ಡಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ವಿದ್ಯಾರ್ಥಿ ಬರೋದ್ರಿಂದ ಈ ಅಪ್ಲಿಕೇಶನ್ ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್ಕಾರಿ ಅಧಿಕಾರಿಗಳು ಅನ್ಯಾಯ 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 ಅನ್
ಉದ್ದೇಶ ಏನಂತಂದ್ರೆ ಸರ್ಕಾರ ಕಳೆದ ವರ್ಷ 2020-21 ಸಾಲ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅವಾರ್ಡ್ ಮಾಡಿ ಒಂದು ವರ್ಷ ಕಳೆದಿದೆ. ಆದ್ರೆ ಸದ ಇನ್ನೂ ಸದ ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಯಾರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡದೆ ಅವ್ರ ಬದುಕಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೀವಿ. ಆ ರೀತಿಯಲ್ಲಿ ಶಿವಮೊಗ್ಗದ ಪ್ರತಿಭಟನೆ ಆಗ್ತದೆ. ಜೊತೆಗೆ ಇವತ್ತೇನು ಗೌರ್ಮೆಂಟ್ ಆಚೆಗಳು ಮಳಿಗೆನಹಳ್ಳಿ ಬೊಮ್ಮನಕಟ್ಟೆ ಅವಳಲ್ಲೇನು ಗೌರ್ಮೆಂಟ್ ಬಾಜ್ ಆಚೆಗಳಿಗೆ ಆ ಆಚೆಗಳಿಗೆ ವಿದ್ಯಾರ್ಥಿ ಪರಿಷತ್ತಿನಿಂದ ಕಳೆದ 6 ತಿಂಗಳಲ್ಲಿ 2 ಸಲ ಮನವಿ ಕೊಟ್ಟಿದೆ. ಜಿಲ್ಲಾಡಳಿತಕ್ಕೆ ಜಿಲ್ಲಾ ಸಾರಿಗೆ ಇಲಾಖೆಗೆ ನಾವು ಎಷ್ಟೋ ಸಲ ತಿಳಿಸಿ ಬಂದಿದ್ದೀವಿ. ಕೊರೋನಾ ನಂತರ ಬಸ್ಗಳನ್ನು ತಂದಿದ್ದೀರಿ, ಬಸ್ಗಳನ್ನು ಕೊಡಿ, ವಿದ್ಯಾರ್ಥಿಗಳು ತೊಂದರೆ ಆಗ್ತಾ ಇದೆ, ವಿದ್ಯಾರ್ಥಿಗಳ ಕಾರ್ಯಗಳು ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಸರ್ಕಾರದವರು ಇವತ್ತು ಹಲವಾರು ಯೋಜನೆ ಜಾರಿ ಮಾಡಿಕೊಡ್ತಾರೆ, ಹಲವಾರು ರೀತಿಯ ಒಪ್ಪಿಗೆ ಜಾರಿ ಮಾಡ್ತಾರೆ, ಇವತ್ತು ವಿದ್ಯಾರ್ಥಿ ಬಸ್ ಕೊಡೋಕ್ಕೆ ಮಿನಿಮಮ್ ಚೆಲ್ಲಿಸಿದ್ದಾರೆ. ನಾನು ಜಿಲ್ಲಾಡಳಿತಕ್ಕೆ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಏನು ವಿದ್ಯಾರ್ಥಿಗಳ ಬಸ್ಸರ ಕೊಡದೆ ಇದ್ರೆ ವಿದ್ಯಾರ್ಥಿ ಪರಿಷತ್ ಹೋರಾಟ ಕೇವಲ ಒಂದು ಸಣ್ಣ ತುಣುಕಷ್ಟೇ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. 2 ಸರ್ತಿ ಮನವಿ ಕೊಟ್ಟಿದ್ದೀವಿ, 1 ಸರ್ತಿ ಸದ್ಯ ಬಸ್ಸನ್ನ ಸರಿಯಾಗಿ ಬಿಟ್ಟಿಲ್ಲ. ನೆಪ್ಪ ಹೇಳ್ತಾರೆ ವಿದ್ಯಾರ್ಥಿ ಬಸ್ ಅಂತ. ಸ್ವಾಮಿ ವಿದ್ಯಾರ್ಥಿಗಳು ಬಡುತ್ತಾರೆ, ಅದಕ್ಕೆ ಹಾಸ್ಟೆಲ್ಗೂ ಅಡ್ಮಿಷನ್ ಆಗಿ ತಮ್ಮ ಕನಸನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಬಸ್ಸನ್ನು ಬಿಡಿ, ವಿದ್ಯಾರ್ಥಿಗಳು ಓಡಾಡ್ತಾರೆ. ಇವತ್ತು ಗೌರ್ಮೆಂಟ್ ಕಾಲೇಜ್ಗಳು ಸಹಿತ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಕ್ರಮ ಕೈಗೊಂಡು ಸಹಿತ ಇವತ್ತು ಸರ್ಕಾರ ಅಥವಾ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ. ಸರ್ಕಾರ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಸರ್ಕಾರ ಸ್ಕಾಲರ್ಶಿಪ್ ಕೊಡದೆ ಹೋದರೆ, ಜಿಲ್ಲಾಡಳಿತ ಜಿಲ್ಲಾ ಸಾರಿಗೆ ಇಲಾಖೆ ಬಸ್ಸನ್ನು ಬಿಡದೆ ಹೋದರೆ, ಬೊಮ್ಮನಕಟ್ಟೆ ನವಲೆ ಮಲಗೇನಹಳ್ಳಿ ಮತ್ತು ಗಾಡಿಕೊಪ್ಪದ ಆಚೆಗಳ ಬಸ್ಸನ್ನು ಬಿಡದೆ ಹೋದರೆ ವಿದ್ಯಾರ್ಥಿ ಪರಿಷತ್ ಹೋರಾಟ ಇಲ್ಲಲ್ಲ ಮುಂದುವರಿಯುತ್ತೆ. ಕಡೆಯ ಅಂತಿಮ ವಿದ್ಯಾರ್ಥಿ ಸಹ ಸ್ಕಾಲರ್ಶಿಪ್ ಕೊಡೋವರೆಗೂ ಬಸ್ಸನ್ನು ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಸರ್? ಇವತ್ತು ಸ್ಕಾಲರ್ಶಿಪ್ ಏನಾಗಿದೆ ಅಂದರೆ, ಮುಂಚೆ ಸೆಂಟ್ರಲೈಸ್ ಡಿಸೆಂಟ್ರಲೈಸ್ ವ್ಯವಸ್ಥೆ ಇತ್ತು, ಈ SSB ಮೂಲಕ ಸೆಂಟ್ರಲೈಸ್ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಪ್ರೊಫೆಷನಲ್ ಡಿಗ್ರಿ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರೆ, 90% ಸ್ಟೂಡೆಂಟ್ಸ್ಗೆ ಇನ್ನೂ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ನಮಗೆ ಸಿಕ್ಕಿರೋ ಡಾಟಾ ಪ್ರಕಾರನೇ ಕನಿಷ್ಠ ಶಿವಮೊಗ್ಗ ಜಿಲ್ಲೆಯ 2000 ವಿದ್ಯಾರ್ಥಿಗಳು ಈ ಸಮಸ್ಯೆಯನ್ನು ಪಡುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಏನು ನಮ್ಮ ಸಮಾಜ ಕಲ್ಯಾಣ ಸಚಿವರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ, ದಯವಿಟ್ಟು ಆದಷ್ಟು ಸ್ಕಾಲರ್ಶಿಪ್ ಅನ್ನು ಕೊಡಿ. ಜಿಲ್ಲಾಡಳಿತದ ಅಧಿಕಾರಿಗಳೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿಗಳೇ, ಪ್ರೈವೇಟ್ ಮಾಡಬೇಕು ಅಥವಾ ಇನ್ನೊಂದು ಬೇಕು ಮಾಡಿದ್ರೆ ಬಸ್ಸನ್ನು ಬಿಡದೆ ಹೋದರೆ ವಿದ್ಯಾರ್ಥಿ ಪಟ್ಟ ಪರಿಣಾಮಗಳಲ್ಲಿ ಇನ್ನೂ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾರೆ. ಸರ್ ರಸ್ತೆ ಹೇಳಿದಾಗ ಈ 2 ಉದ್ದೇಶಕ್ಕೋಸ್ಕರ ಸರ್ಕಾರ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಇಲ್ಲೇ ಬಂದು ಸ್ವೀಕಾರ ಮಾಡಬೇಕು. 2 ಸರ್ತಿನ ಶಾಂತಿ.